ಕಲುಷಿತ ನೀರು ಕುಡಿದು ಇನ್ನೆಷ್ಟು ಜನರ ಜೀವ ಬಲಿಯಾಗಬೇಕು ಶುದ್ಧ ಕುಡಿಯುವ ನೀರು ಪೂರೈಕೆ ವಿಚಾರದಲ್ಲಿ ದಿವ್ಯ ನಿರ್ಲಕ್ಷ್ಯ ಆಗ್ತಾ ಇರೋದು ಯಾಕೆ ಕೋಟಿ ಕೋಟಿ ಖರ್ಚು ಮಾಡಿ ಕುಡಿಯುವ ನೀರಿನ ಘಟಕದ ಸ್ಥಿತಿ ಈಗ ಏನಾಗಿದೆ ಗೊತ್ತಾ ಒಂದೇ ಒಂದು ಜಿಲ್ಲೆಯಲ್ಲಿ 162 ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿದವೆ ಎಷ್ಟು ಒಂದು ಜಿಲ್ಲೆಯಲ್ಲಿ 162 ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಕ್ಲೋಸ್ ಮಾಡಿದವೆ ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಹೊರಬಂತು ಅಸಲಿ ಸತ್ಯ ಇವತ್ತಿಗೂ ನಮ್ಮ ಜಿಲ್ಲೆಗಳಲ್ಲಿ ಶುದ್ಧ ಕುಡಿಯುವ ನೀರು ಇಲ್ಲ ಕಲುಷಿತ ನೀರನ್ನು ಕುಡಿದು ಅದೆಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆದ್ರೂನು ಶುದ್ಧ ಕುಡಿಯುವ ನೀರು ಕೊಡೋದಕ್ಕೆ ನಮ್ಮ ಸರ್ಕಾರಕ್ಕೆ ಆಲಸ್ಯವೋ ಅಸಡ್ಡೆಯೋ ಗೊತ್ತಿಲ್ಲ ಕಲುಷಿತ ನೀರು ಕುಡಿದು ಇನ್ನೆಷ್ಟು ಜನ ಬಲಿಯಾಗಬೇಕೋ ಗೊತ್ತಿಲ್ಲ ಶುದ್ಧ ಕುಡಿಯುವ ನೀರು ಪೂರೈಕೆ ವಿಚಾರದಲ್ಲಿ ದಿವ್ಯ ನಿರ್ಲಕ್ಷ್ಯ ಮಾಡುತ್ತಾ ಇದೆ ಸರ್ಕಾರ ಯಾಕೆ ಕೋಟಿ ಕೋಟಿ ಖರ್ಚು ಮಾಡುತ್ತೆ ಬೇರೆ ಬೇರೆ ಯೋಜನೆಗಳನ್ನು ಘೋಷಣೆ ಮಾಡುತ್ತೆ ಅದು ಪೇಪರ್ ಗೆ ಮಾತ್ರ ಸೀಮಿತ ಯೋಜನೆಗಳೆಲ್ಲವೂ ಪೇಪರ್ ಗೆ ಮಾತ್ರ ಸೀಮಿತ ಅದು ಯಾವುದು ಜಾರಿಗೆ ಬರೋದಿಲ್ಲ ಅದು ಯಾವುದು ಗ್ರೌಂಡ್ ಅಲ್ಲಿ ಇರೋದಿಲ್ಲ ನೋಡಿ ಒಂದೇ ಒಂದು ಜಿಲ್ಲೆಯಲ್ಲಿ 162 ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ ಆಗಿದೆ ವಿಸ್ತಾರ ನ್ಯೂಸ್ ನ ರಿಯಾಲಿಟಿ ಚೆಕ್ ನಲ್ಲಿ ಅಸಲಿ ಸತ್ಯ ಹೊರಬಿದ್ದಿದೆ ಯಾದಗಿರಿ ಜಿಲ್ಲೆಯಲ್ಲಿ 415 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಲಾಗಿತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳಿಗಾಗಿ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು 415 ಘಟಕಗಳಲ್ಲಿ ಸದ್ಯ ಕೆಲಸ ಮಾಡುತ್ತಾ ಇರೋದು ಕೇವಲ 211 ಘಟಕ ಮಾತ್ರ 42 ಘಟಕಗಳು ದುರಸ್ತಿ ಕಾಣದೆ ಈಗಾಗಲೇ ಸ್ಕ್ರಾಪ್ ಗೆ ಬಿದ್ದಿದ್ದಾರೆ ಗುಜರಿ ಆಯ್ತಾ ಇದೆ ಇನ್ನುಳಿದ 162 ಘಟಕಗಳು ನಿರ್ವಹಣೆ ಇಲ್ಲದೆ ಹಾಳಾಗ್ತಾ ಇದೆ ಒಂದು ಕಡೆ ಯೋಜನೆಗಳನ್ನು ಜಾರಿ ತರ್ತೀರಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಅದಾದ ಬಳಿಕ ಅದು ಏನು ಯೋಜನೆ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಲ್ಲಿರುವಂತ ಮಿಷನರಿಗಳು ಸರಿಯಾಗಿ ಇದೆಯಾ ಎಷ್ಟು ಜನ ಲಾಭ ಪಡೀತಾ ಇದ್ದಾರೆ ಇಲ್ಲವೇ ಇಲ್ಲ ನಿರ್ವಹಣೆ ಅನ್ನೋದು ಇದೆಯಲ್ಲ ಅದು ಇಲ್ಲವೇ ಇಲ್ಲ ಯಾವುದೇ ಯೋಜನೆಯಲ್ಲ ಇಲ್ಲಿ ನೋಡಿ ಯಾದಗಿರಿ ಜಿಲ್ಲೆಯಲ್ಲಿ 415 ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗಾಗಿ ಈಗಾಗಲೇ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಲ್ಲಿಂದ ದುಡ್ಡು ಇವರು ಕೈಯಿಂದ ತಂದು ಕೊಟ್ರ ಇಲ್ಲ ನಮ್ಮ ತೆರಿಗೆ ದುಡ್ಡು 415 ಘಟಕದಲ್ಲಿ ಸದ್ಯ ಕೆಲಸ ಮಾಡುತ್ತಾ ಇರೋದು ಬರಿ 211 ಘಟಕ ಮಾತ್ರ 42 ಘಟಕ ದುರಸ್ತಿಗಿದೆ ದುರಸ್ತಿ ಕಂಡಿಲ್ಲ ಸ್ಕ್ರಾಪ್ ಆಗಿದೆ ಇನ್ನುಳಿದ 162 ಘಟಕಗಳು ಕೂಡ ಹಾಗೆ ಬಿದ್ದಿದ್ದಾವೆ ಇನ್ನು ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ ಕಲುಷಿತ ನೀರಿನ ಆತಂಕ ಹೆಚ್ಚಾಗಿದೆ ಈಗಾಗಲೇ 106 ಜನ ಅನಾರೋಗ್ಯಕ್ಕೆ ಈಡಾಗಿ ಆಸ್ಪತ್ರೆ ಸೇರಿದ್ದಾರೆ ಸಾಕಷ್ಟು ಜನ ಪ್ರಾಣ ತೆತ್ತಿದ್ದಾರೆ ಹೀಗಿದ್ರೂ ಶುದ್ಧ ಕುಡಿಯುವ ನೀರು ಪೂರೈಸುವಲ್ಲಿ ಜಿಲ್ಲಾ ಪಂಚಾಯತ್ ವಿಫಲ ಆಗಿದೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ರಿಪೇರಿ ಬಗ್ಗೆ ಅಧಿಕಾರಿಗಳು ತಲೆನೇ ಕೆಡಿಸಿಕೊಂಡಿಲ್ಲ ನಿರ್ವಹಣೆ ಇಲ್ಲದೆ 162 ಘಟಕಗಳು ಬಂದ್ ಆಗಿದ್ರು ಹೇಳೋರಿಲ್ಲ ಕೇಳೋರಿ ಯಾರು ಹೇಳಬೇಕು ಯಾರು ಕೇಳಬೇಕು ಯಾರು ದುಡ್ಡು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಹಾಗೆ ತೆರಿಗೆದಾರರ ದುಡ್ಡು ಇವರ ಜಾತ್ರೆ ಇನ್ನೂ ನಿರ್ವಹಣೆ ಇಲ್ಲ 162 ಘಟಕಗಳು ಹಾಗೆ ಬಿದ್ದಿದ್ದಾವೆ ಅಂತ ಹೇಳಿದ್ರೆ ಅದನ್ನ ರಿಪೇರಿ ಮಾಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಬಿಡುವ ಜವಾಬ್ದಾರಿ ಇಲ್ವಾ ಸರ್ಕಾರಕ್ಕೆ ಬಿಟ್ಬಿಡಿ ಅಲ್ಲಿರುವಂತ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ ಗೊತ್ತಿಲ್ವಾ ಇಲ್ಲಿವರೆಗೆ ಹಾಗಾದ್ರೆ ಸರ್ಕಾರ ಜಾರಿ ಮಾಡುವಂತ ಈ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ನೋಡಿಕೊಳ್ಳುವಂತವರು ಯಾರು ನಿರ್ವಹಣೆ ಮಾಡುವಂತವರು ಯಾರು ಅದಕ್ಕೆ ಒಂದು ಅಥಾರಿಟಿ ಅನ್ನೋದು ಬಿಡುವ ಈಗಾಗಲೇ ನಾವು ನೋಡಿದೀವಿ ರಾಯಚೂರು ಆ ಭಾಗದಲ್ಲಿ ಕಲುಷಿತ ನೀರನ್ನು ಕುಡಿದು ಅನೇಕರು ಪ್ರಾಣ ಬಿಟ್ಟಿದ್ದಾರೆ ಅನೇಕರು ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಅದು ಇದು ಅಂತ ಹೇಳಿ ಪ್ರಾಣ ಬಿಟ್ಟಿದ್ದಾರೆ ಇಲ್ಲಿವರೆಗೂ ನಮಗೆ ಶುದ್ಧ ಕುಡಿಯುವ ನೀರನ್ನು ಗ್ರಾಮಗಳ ಕಡೆಗೆ ತಲುಪಿಸೋದಕ್ಕೆ ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವಿಫಲ ಆಗಿದೆ ನಮ್ಮ ಪ್ರತಿನಿಧಿ ನಾಗಪ್ಪ ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬನ್ನಿ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲು ಜಿಲ್ಲಾ ಪಂಚಾಯತ್ ಇಲಾಖೆ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಕೆ ಮಾಡಿದೆ ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಬಹುತೇಕ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿದೆ ಅಂತ ಹೇಳಬಹುದು ನಾವೀಗ ಖುದ್ದ ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಯಾದಗಿರಿ ಜಿಲ್ಲೆಯ ವಡಗೆರೆ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಸುಮಾರು ಕಳೆದ 2 ವರ್ಷಗಳಿಂದ ಈ ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ ಆಗಿದೆ ಅಂತ ಹೇಳಬಹುದು ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಈ ಖಾನಾಪುರ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆಗಾಗಿ ಜಿಲ್ಲಾ ಪಂಚಾಯತ್ ಇಲಾಖೆ ಅಧಿಕಾರಿಗಳು ಈ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಕೆ ಮಾಡಿ ಕೈ ತೊಳೆದುಕೊಂಡಿದೆ ನಂತರ ದಿನಗಳಲ್ಲಿ ಈ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಕೂಡ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ನೀರು ಪೂರೈಕೆ ಮಾಡಬೇಕೆಂದು ಸಾಕಷ್ಟು ಬಾರಿ
ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೂ ದುರಸ್ತಿ ಭಾಗ್ಯ ಕೂಡ ಕಂಡಿಲ್ಲ ಈಗ ನೋಡಬಹುದು ಈ ಜನರು ಕೂಡ ಎಲ್ಲ ಒಂದಕಡೆ ನಳದ ನೀರು ಕುಡಿತಾರೆ ಅವು ಕೂಡ ಅಶುದ್ಧವಾಗಿದೆ ಅಂದು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಆದರೆ ಈ ಭಾಗ ಏನು ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಗ್ಲಾಸ್ ಹಾಗೂ ಇನ್ನಿತರ ವಸ್ತುಗಳು ಕೂಡ ಜಕಂ ಆಗಿದ್ದವೆ ಆದರೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಏನು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಕೆ ಮಾಡಿದರೆ ಆದರೆ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಏನಂತಂದ್ರೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಬೇಕಾಯಿತು ಇದರಿಂದ ಇಲ್ಲಿ ಒಂದಕಡೆ ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಕಲುಷಿತ ನೀರು ಸೇವನೆ ಮಾಡಿ ಯಾದಗಿರಿ ಜಿಲ್ಲೆಯಲ್ಲಿ ಅನುಪುರ ಆಗಿರಬಹುದು ಮತ್ತು ಹೊತ್ಪೇಟೆ ಆಗಿರಬಹುದು ಕಲುಷಿತ ನೀರು ಸೇವನೆ ಮಾಡಿ ಮೃತಪಟ್ಟ ಘಟನೆಗಳು ಕೂಡ ಸಾಕಷ್ಟು ನಿದರ್ಶನ ಇದೆ ಹೀಗಾಗಿ ಈ ಗ್ರಾಮದಲ್ಲಿ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಬಂದ್ ಆಗಿದೆ ಈ ಬಗ್ಗೆ ಗ್ರಾಮಸ್ಥರು ಇದ್ದಾರೆ ಏನು ಹೇಳ್ತಕಣ್ಣ ಈಗ ನಿಮ್ಮ ಊರಲ್ಲಿ ಎಷ್ಟು ದಿವಸ ಆಯ್ತಿದ್ದು ಬಂದ್ ಆಗಿ ಯಾಕಂತಂದ್ರೆ ಅಶುದ್ಧ ನೀರು ಕಲುಷಿತ ನೀರು ಸೇವನೆ ಮಾಡಿ ಮೃತಪಟ್ಟಂತ ಘಟನೆಗಳು ಯಾದಗಿರಿ ಜಿಲ್ಲೆಯಲ್ಲಿ ಇದಾವ ಈ ಗ್ರಾಮದಲ್ಲಿ ಒಂದು ಒಳ್ಳೆ ನೀರು ಸಿಗಬೇಕಾದ್ರೆ ಈ ಚಾಲು ಆಗಬೇಕಾಗಿತ್ತು ಸರ್ ಈಗ ಹೆಸರಿಗೆ ಮಾತ್ರ ಇದು ಆರೋ ಪ್ಲಾಂಟ್ ಆಗಿ ಸರ್ ಬಟ್ ಇದು ಎರಡು ಮೂರು ವರ್ಷದಿಂದ ಬಂದಿದೆ ಇದನ್ನ ಯಾರಿಗೆ ನಮ್ಮೂರಲ್ಲಿ ಕುಡಿಯೋ ನೀರು ತರಬೇಕಾದ್ರೆ ಕ್ರಾಸಿಗೆ ಹೋಗ್ಬೇಕು ಒಂದು ಕಿಲೋಮೀಟರ್ ಹತ್ತಿರ ಕ್ಯಾಂಪಿಗೆ ಹೋಗಿ ತೊಗೊಂಬರ್ಬೇಕು ಸರ್ ಸರ್ ಇದನ್ನು ಆದಷ್ಟು ಬೇಗ ಚಾಲು ಮಾಡ್ಬೇಕು ಸರ್ ಈಗ ನಾವು ಅಲ್ಲಿ ಬೋರ್ವೆಲ್ ಆನ್ ಮಾಡಿದರೆ ಅದು ಎಲ್ಲ ಜಂಗ್ ಬಂದಂಥ ನೀರುಗಳೆಲ್ಲ ಬರ್ತದೆ ಸರ್ ನಳದಲ್ಲಿ ಸಾಕಷ್ಟು ಬಾರಿ ನಾವು ಪಂಚಾಯತಿಗೆ ಮನವಿ ಮಾಡಿದರೂ ಕೂಡ ಇದ್ರ ಬಗ್ಗೆ ಯಾರು ಕೇರ್ ತೊಗೊಂಡಿಲ್ಲ ಚಾಲು ಮಾಡಿ ಕೊಡೋಕೆ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಇಲ್ಲಿನ ಗ್ರಾಮಸ್ಥರ ಮಾತಾಗಿದೆ ಏನು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಕೆ ಮಾಡಿದೆ ಆದರೆ ಇಲ್ಲೇ ಒಂದು ಕಡೆ ಇಲ್ಲಿವರೆಗೂ ಈ ಘಟಕದಿಂದ ನೀರು ಪೂರೈಕೆ ಮಾಡಿಲ್ಲ ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿ ಮಾಡಿ ಗ್ರಾಮೀಣ ಜನರಿಗೆ ಶುದ್ಧ ನೀರು ಪೂರೈಕೆ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಕ್ಯಾಮರಾಮ್ಯಾನ್ ಲಕ್ಷ್ಮೀಕಾಂತ್ ಇಂಗೇರಿ ಜೊತೆ ನಾಗಪ್ಪ ಮಾಲಿಪಾಟೀಲ್ ವಿಸ್ತಾರ ನ್ಯೂಸ್ ಯಾದಗಿರಿ ನೋಡಿ ಈ ನಾವು ಪದೇ ಪದೇ ರಾಯಚೂರು ಯಾದಗಿರಿ ಈ ಜಿಲ್ಲೆಗಳಲ್ಲಿ ಕಲುಷಿತ ನೀರನ್ನು ಕುಡಿದು ಸತ್ತುಹೋದರು ಕಲುಷಿತ ನೀರನ್ನು ಕುಡಿದು ಮೃತಪಟ್ಟರು ಈ ರೀತಿಯಾದಂಥ ಘಟನೆಗಳನ್ನು ನೋಡ್ತಾನೆ ಇರ್ತೀವಿ ಸರ್ಕಾರದ ಬಳಿ ಕೇಳಿದ್ರೆ ಹೇಳುತ್ತೆ ಇಲ್ಲ ನಾವು ಯೋಜನೆಗಳನ್ನು ಮಾಡಿದ್ದೀವಿ ಶುದ್ಧ ಕುಡಿಯುವ ನೀರು ಕೊಡ್ತೀವಿ ಈ ರೀತಿಯಾಗಿ ಹೇಳುತ್ತೆ ಅದು ಇಲ್ಲ ಆಗ್ತಿರೋದೇನು ಉಮೇಶ್ ಮುದ್ನಾಳವರು ಸ್ಥಳೀಯರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಅವರ ಸಮಸ್ಯೆಯನ್ನು ಕೇಳೋಣ ಉಮೇಶ್ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಒಟ್ಟು 415 ಘಟಕ ಇರೋದು 162 ಘಟಕ ಬಂದಾಗಿದವಂತೆ ಇನ್ನೊಂದಷ್ಟು ದುರಸ್ತಿನೇ ಮಾಡಿಲ್ಲ ಅಲ್ಲ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು ಇವತ್ತಿಗೊಂದು ಶುದ್ಧ ಕುಡಿಯುವ ನೀರು ಕೊಡೋದಕ್ಕೆ ಆಗ್ತಾ ಇಲ್ಲ ಸರ್ಕಾರಗಳಿಗೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ನಾಚಿಕೆ ಇಡಬೇಕಾ ಅಂತ ಸರ್ ಯಾದಗಿರಿ ಜಿಲ್ಲಾದ್ಯಂತ ಸುಮಾರು ನೀರಿಗೆ ಏನದಂದ್ರೆ ಸಾರ್ವಜನಿಕರಿಗೇನದ ಕಲುಷಿತ ನೀರ್ಲಿಂತ ಕಾಲರದಂತ ಸಾಂಕ್ರಾಮಿಕ ರೋಗ ಬರಬಾರ್ದಂತಕ್ಕಂಥ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಏನದ ಈ ಫಿಲ್ಟರ್ ನೀರನ್ನ ಪ್ರತಿಯೊಬ್ಬರು ಓಣಿಯಲ್ಲಿ ಯಾದಗಿರಿ ಯಾವ್ದು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೊಂದು ಕುಡಿ ನೀರಿಂದ ಆರೋ ಪ್ಲಾಂಟ್ ಅಂತ ಮಾಡಿದ್ರು ಅದು ಮಾಡಿ ಕೇಸ್ ಇಲ್ಲಿವರೆಗೆ ನಿರ್ವಹಣೆ ಮಾಡದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂತ ಜಿಲ್ಲಾಡಳಿತ ಮತ್ತು ಈ ರಾಜಕಾರಣಿಗಳು ಏನದಂದ್ರೆ ಅದ್ರಲ್ಲೆಲ್ಲ ಹಣ ಲೂಟಿ ಮಾಡ್ಯಾರ ಅದನ್ನ ಒಂದೊಂದಲ್ಲಿ ಇನ್ಸ್ಟ್ರೂಮೆಂಟ್ ಇಲ್ರಿ ಒಳಗೆ ಹೋಗಿ ನೋಡ್ತೀವಿ ನಾವು ಒಂದೊಂದಲ್ಲಿ ಟ್ಯಾಂಕ್ ಇಲ್ಲ ಟ್ಯಾಂಕ್ ಇದ್ರೆ ಗ್ಲಾಸ್ ಇಲ್ಲ ಅದ್ರ ನಿರ್ವಹಣೆ ಮಾಡೋದು ಈಗ ಅವ್ರ ಮನೆ ಕೆಲಸ ಆದ್ರೆ ಹಿಂಗ್ ಮಾಡ್ತಾರನ್ ಸರ್ ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದೇ ಅಭಿವೃದ್ಧಿ ಮಾಡ್ಯಾರ ನೋಡ್ರಿ ಅವ್ರು ಅದನ್ನ ನೋಡದೆ ನಿರ್ವಹಣೆ ಮಾಡದೆ ಅದು ಏನಾಗ್ಯದ ಏನಿಲ್ಲ ಅಂತ ಮೇಲಧಿಕಾರಿ ಗಮನ ತರೋದು ಮೇಲಧಿಕಾರಿ ಹೋಗಿ ಕೇಜಿ ನೀವೇನ್ ನಿರ್ವಹಣೆ ಮಾಡಲಾಗದ್ರಿ ಇವರು ಹೋಗಂಗಿಲ್ಲ ಅವರು ಮಾಡಂಗಿಲ್ಲ ಅಲ್ಲ ನೀವು ಇದ್ರ ಬಗ್ಗೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಇಲ್ಲಿವರೆಗೆ ಶಾಸಕರ ಪತ್ರಿಕೆ ಟಿವಿ ನಲ್ಲಿ ಬಂದದ ನಾನ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದೀವಿ ಸರ್ ಜಿಲ್ಲಾಧಿಕಾರಿಗಳು ಹಿಂದೆ ಇರ್ತಕ್ಕಂತ ಜಿಲ್ಲಾ ಪಂಚಾಯತ್ ಸಿಒ ಅವ್ರ ಗಮನಕ್ಕೆ ತಂದೀವಿ ಹಿಂದೆ ಇರ್ತಕ್ಕಂತ ಯಾರು ಉಸ್ತುವಾರಿ ಸಚಿವರು ಪ್ರಭು ಚವ್ಹಾಣ್ ಅವ್ರ ಇವೆಲ್ಲ ಹಳ್ಳ ಹಿಡಿತಕ್ಕಂತ ಆಗ್ಬೋದು ಜೆ ಮಾಡಿದ್ರಿ ಅದನ್ನು ಕೂಡ ಹಳ್ಳ ಹಿಡದ ಇದನ್ನ ಹಳ್ಳ ಹಿಡದ ಹೋಗಂಗ ಆಗ್ಬಾರ್ದು ನೀವೆಲ್ಲ ಬಿಸಿಲೇರ್ ನೀರು ಕುಡಿತೀರಿ ಆಫೀಸರ್ಸ್ ನೀವು ಬಿಸಿಲೇರ್ ನೀರು ತರಿಸ್ಕೊಂಡು ಕೊಡ್ತೀರಿ ನಿಮ್ ಕೈಯಾಗ ನಾಲ್ಕು ಮಂದಿ ಹಾಳ ಇರ್ತಾರ ಬೆಲ್ಲೊಡೆ ತರಿಸಿಂತ್ರಿ ಮತ್ತೆ ಬಡವ್ರ ಹೆಂಗ ಈಗ ಆಲ್ರೆಡಿ ಉದಾಹರಣೆ ಅನುಪುರದಲ್ಲಿ ಕಲುಷಿತ ನೀರು ಕುಡಿದು 3 ಸತ್ತರಿ ಇದಕ್ಕೆ ಕಾರಣ ಕಲುಷಿತ ನೀರಂತ ವರದಿನೇ ಬಂದ ಓದ್ಪೇಟದಲ್ಲಿ ಶಾಪುರ ತಾಲೂಕು ಓದ್ಪೇಟದಲ್ಲಿ 3 ಸತ್ತರು ಇನ್ ಮೊನ್ನೆ ಏನದ ಇಮ್ಲಾಪುರ ಗುರುಮಠಕಲ್ ಇಮ್ಲಾಪುರದಲ್ಲಿ 70 ಮಂದಿ ಹಾಸ್ಪಿಟಲ್ ಅಡ್ಮಿಟ್ ಆರ ಇದು ಕಲುಷಿತ ನೀರ್ಲಿಂತ ಗೊತ್ತಾದ್ರೂ ಕೂಡ ಇನ್ನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮತ್ತೆ ಇವ್ರಿಗೆ ಬಂದದ್ದೇನ ಇದಕ್ಕೆ ಅದು ಏನು ಉದ್ದೇಶಕ್ಕೆ ಬಂದ್ರೆ ಗೊತ್ತಿಲ್ಲ ಓಕೆ 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 ಅವ್ರು ಬಂದಿರ್ತಕ್ಕಂತ ಉದ್ದೇಶ ಏನದ ನಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟೊತ್ತು ವಿಸ್ತಾರ ನ್ಯೂಸ್ ನಿಖರ ಜನಪರ